ಅತ್ಯಂತ ಸುವ್ಯವಸ್ಥಿತವಾಗಿರುವಂಥ ಆಧುನಿಕವಾಗಿರುವಂಥ ವ್ಯವಸ್ಥೆ ಇರುವಂಥ ಒಂದು ಕಣ್ಣಿನ ಆಸ್ಪತ್ರೆ ಡಾಕ್ಟರ್ ಭುಜಂಗ್ ಶೆಟ್ಟಿಯವರ ನೇತೃತ್ವದಲ್ಲಿ ನಾರಾಯಣ ನೇತ್ರಾಲಯದ ನೇತೃತ್ವದಲ್ಲಿ ಇವತ್ತು ಸ್ವಾಮೀಜಿಯವರು ದಯಮಾಡಿಸಿರುವಂಥ ಈ ಜಾಗದಲ್ಲಿ ಸಂಪೂರ್ಣವಾಗಿ ಬಡವರಿಗೆ ಒಂದು ನಯಾ ಪೈಸನೂ ಕೂಡ ಚಾರ್ಜ್ ಮಾಡಿದಂಗೆ ಅಲ್ಲಿ ಬಿಲ್ ಕೌಂಟರೇ ಇಲ್ಲ ಆ ಥರದ ಆಸ್ಪತ್ರೆ ಇವತ್ತು ಬಹುತೇಕವಾಗಿ ರಾಜ್ಯದಲ್ಲಂತೂ ಇದು ಪ್ರಥಮ ಅಂತ ಅನ್ನಿಸ್ತಾ ಇದೆ. ಇದು ಭಾಳ ಅದ್ಭುತವಾದಂಥ ಕೆಲಸ ಆಗಿದೆ. ಬಡವರಿಗೆ ಭಾಳಷ್ಟು ಸಹಾಯ ಆಗುತ್ತೆ. ವಯೋಸಹಜವಾಗಿ ನೇತ್ರದ ಸಮಸ್ಯೆ ಇರ್ತದೆ, ಕೆಲವರಿಗೆ ಆಹಾರದ ಕೊರತೆಯಿಂದ ಸಮಸ್ಯೆ ಇರ್ತದೆ, ಹಲವಾರು ಸಮಸ್ಯೆಗಳಿರ್ತದೆ. ಬಡತನವೂ ಕೂಡ ನೇತ್ರ ಸಮಸ್ಯೆಗೆ ಒಂದು ಕಾರಣ. ಅದನ್ನು ನಿವಾರಣೆ ಮಾಡೋ ಸಲುವಾಗಿ ಬಡವರಿಗಾಗಿ ಉಚಿತವಾಗಿ ಇದನ್ನು ಮಾಡುವಂಥದ್ದು ಭಾಳ ಒಳ್ಳೆಯ ಕೆಲಸ, ದೇವರ ಕೆಲಸ. ಅದನ್ನು ಡಾಕ್ಟರ್ ಭುಜಂಗ್ ಶೆಟ್ಟಿಯವರು ಪ್ರಾರಂಭ ಮಾಡಿದ್ದಾರೆ ಮತ್ತು ಎಲ್ಲ ಜಿಲ್ಲೆಗೂ ತೆಗೆದುಕೊಂಡು ಹೋಗಬೇಕು ಅಂತ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸರ್ಕಾರ ಸಂಪೂರ್ಣವಾಗಿ ಅವರ ಜೊತೆಗೆ ನಿಲ್ತದೆ, ಸಹಾಯವನ್ನು ಮಾಡ್ತಿದೆ. ಮತ್ತು ನಮ್ಮ ಸರ್ಕಾರದ ಒಂದು ಕಾರ್ಯಕ್ರಮ ಈ ವರ್ಷ 60 ವರ್ಷ ಮೇಲ್ಪಟ್ಟವ್ರಿಗೆಲ್ಲರಿಗೂ ಕಣ್ಣಿನ ತಪಾಸಣೆ, ಆಪರೇಷನ್ನು ಮತ್ತು ಸ್ಪೆಕ್ಸ್ ಕೊಡುವಂಥದ್ದು ಏನಿದೆ ಅದನ್ನು ಕೂಡ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಭುಜಂಗ್ ಶೆಟ್ಟರು ನೇತೃತ್ವ ವಹಿಸಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೇನೆ. ಹೀಗೆ ಕಣ್ಣಿನ ಒಂದು ರೋಗ ನಿವಾರಣೆಗೆ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಆಂದೋಲನ ರೂಪದಲ್ಲಿ ಆಗ್ತದೆ. ಅದಕ್ಕೆ ಈ ಆಸ್ಪತ್ರೆಯ ಸ್ಫೂರ್ತಿ.